ನಮಸ್ಕಾರ ವೀಕ್ಷಕರೇ. ಗುರುಗಳ ಈಗ ನೀವು ಲಾಸ್ಟ್ ಎಪಿಸೋಡು ಚೌಡೇಶ್ವರಿ ಆ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈಗ ವಿಗ್ರಹನ ಒಂದು ಕಡೆ ಕೂರಿಸ್ಬೇಕಾದ್ರೆ ಕೆಳಗಡೆ ಆ ಚಕ್ರನ ಇಟ್ಟಾಗಲೇ ಅದರದ್ದು ಒಂದು ಶಕ್ತಿ ಎನರ್ಜಿ ಉತ್ಪತ್ತಿ ಆವಾಗಲೇ ಅದಕ್ಕೊಂದು ಶಕ್ತಿ ದೈವದ್ದೊಂದು ಕಳೆ ಬರುತ್ತೆ ಅಂತೇಳಿ ಹೇಳಿದ್ರಿ. ನನ್ನ ತಲೆಯಲ್ಲಿ ಏನಿದೆ ಸುಮಾರು ನಾನು ನೋಡಿರೋದೀಗ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಹನುಮಂದು ಆಂಜನೇಯದೊಂದು ಚಿತ್ರ ಬರೀತಾರೆ, ಇಲ್ಲ ಒಂದು ಚಪ್ಪಡಿ ಕಲ್ಲು ಮೇಲೇ ಕೆತ್ತನೆ ಮಾಡಿರ್ತಾರೆ ಆಂಜನೇಯದು, ಒಂದು ಬೆಟ್ಟ ಎತ್ಕೊಂಡಿರೋ ಥರನೋ ಇಲ್ಲ ಸಿಂಪಲಾಗಿ ಏನೋ ಒಂದು ಆಂಜನೇಯದು ಒಂದು ಚಿತ್ರ. ಆ ಚಿತ್ರ ಸಿಂಪಲ್ ಒಂದು ಚಪ್ಪಡಿ ಕಲ್ಲು ಮೇಲೆ ಹಾಕಿ ಅಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಯಾವ ಚಕ್ರ ಸ್ಥಾಪನೆ ಆಗಿರಲ್ಲ ಏನೂ ಆಗಿರಲ್ಲ, ಬಟ್ ಏನಾದರೂ ಒಂದು ಶ್ರೀರಾಮನವಮಿನೋ ಇನ್ನೊಂದು ಏನೋ ಬಂದಾಗ ಅಲ್ಲಿ ಒಂದು ಮಜ್ಜಿಗೆ ಪೂಜೆಗಳು ಅವು ಇವು ಇರ್ತವೆ, ಅದು ಮಾಡ್ತಾ ಇರ್ತಾರೆ. ತುಂಬ ಎಲ್ಲ ಹಳ್ಳಿಗಳಲ್ಲೂ ರೋಡ್ಗಳಲ್ಲಿ ಕೂಡ ಸಿಗ್ತವೆ. ಕೆಲವೊಂದೊಂದು ಜಾಗಗಳಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇರ್ತಾವೆ ನೋಡಿ, ಇಲ್ಲಿ ಏನೋ ತೊಂದರೆ ಐತೆ ಅಂತೇಳಿ ಅಲ್ಲಿ ಬಂದು ಆಂಜನೇಯಂದು ಒಂದು ಕೆತ್ತನೆ ಮಾಡಿ ಅಲ್ಲೊಂದು ಪೂಜೆ ಮಾಡಿಬಿಡ್ತಾರೆ. ಸೊ ಇವೆಲ್ಲನೂ ಇದ್ದಾವೆ ನಮ್ಮ ಕಣ್ಣ ಮುಂದೆ ನಾವು ನೋಡಿರೋದು, ಬಟ್ ಇಲ್ಲೆಲ್ಲೂ ಚಕ್ರಗಳು ಸ್ಥಾಪನೆ ಆಗಿಲ್ಲ. ಸೊ ಅಲ್ಲಿ ಯಾವ ಥರ ಶಕ್ತಿ ಇದೆ? ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದೀರಿ. ಯಾಕೆ ಇದು ಕಾರ್ಯಕ್ರಮ ಹೇಗಾಯ್ತು ಅಂತ ನಮ್ಮ ನಗುನೂ ಬರ್ತಿದೆ, ಜಗಳಿಗೊಂದಿ ಅಂತ ಆಗ್ತಿದೆ. ಚಕ್ರ ಸ್ಥಾಪನೆ ಇಲ್ಲದೆ ಹೇಗಿದೆಯಾ, ಹಾಗಿದೆಯಾ, ಇದು ಸುಳ್ಳ ನಿಜವೋ ಹೌದು ಇದೆಯಾಗೆ ಅಂತ ನೀವು ಕೇಳ್ತಾ ಇರೋದ ಪ್ರಶ್ನೆ ಅದ್ಭುತವಾಗಿರುತ್ತೆ. ನಂತರ ಈ ಒಳ್ಳೆ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಾ, ನಮಗೆ ತಳ್ಕಮಳಕ ಆಯ್ತು, ಏನಪ್ಪ ಈ ಥರ ಪ್ರಶ್ನೆ ಇಟ್ಟಾರ್ವಿಂದ ಅಂತ. ನೋಡಿ, ಖಂಡಿತವಾಗಿ ಈ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕೆ ರೆಡಿ ಆಗ್ತೀವಿ. ಕಲ್ಲಲ್ಲಿ ಗೀಚ್ಬಿಟ್ರೆ ಪ್ರತಿಷ್ಠಾಪನೆ ಮಾಡಿದಾಗ ಮಾತ್ರ ಪವರ್ ಬರುತ್ತೆ, ಅಲ್ಲಿ ಯಾಗ ನಡೆಯುತ್ತೆ ಅಂತ ನಿಮ್ಮ ಪ್ರಶ್ನೆ. ಶಿಲ್ಪಶಾಸ್ತ್ರದ ಪ್ರಕಾರ ಅಲ್ಲಿ ಕೆತ್ತನೆ ಇರಲ್ಲ, ಇಲ್ಲ ಅಲ್ಲಿ ಯಾಗ ನಡೆಯುತ್ತೆ ಅಂತ. ಹೌದು, ಯಾಗ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದ್ದೇಶ ಹೇಳ್ತೀರಿ. ಸದಾ ನಿಮಗೆ ಒಂದು ಪ್ರಶ್ನೆ ಇಡ್ತೀವಿ, ಸದಾ ಪೂಜೆ ನಡೆಯುತ್ತೆ ಅಲ್ಲಿ? ಸದಾ ನಡೆಯಲ್ಲ. ಯಾಕೆ? ಯಾವಾಗೋ ಅವರಲ್ಲಿ ನೋಡಿದಾಗ ಅಲ್ಲಿ ಬಂದಾಗ ಯಾರೋ ಒಬ್ಬರು ಕೆಲವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ನಮಸ್ಕಾರ ಹಾಕೊಂಡು ಹೋಗ್ಬಿಡ್ತಾರೆ. ನಮಸ್ಕಾರ ಹಾಕೊಂಡು ಹೋಗ್ಬಿಡ್ತಾರೆ. ಹೌದು ಅಲ್ವಾ? ಅಲ್ಲಿನ ಸಮಸ್ಯೆಗಳು ಕೂಡ ಬಗೆಹರಿಯಿತು ಅಂತ ನಿಮ್ಮ ಪ್ರಶ್ನೆ. ಇವತ್ತು ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಿತ್ತು, ಆಂಜನೇಯ ಇಟ್ಟ ಮೇಲೆ ಸ್ಟಾಪ್ ಆಯಿತು. ಹೌದು, ಆ ಧೈರ್ಯ ಬರಲಿ ಅಲ್ಲಿ, ಧೈರ್ಯ ಬರಲಿ ಅಂತ. ಒಂದು ನವಗ್ರಹ ಶಾಂತಿ ಅಂತ ಮಾಡ್ತಾರೆ ಯಾವುದೇ ಒಂದು ಇದರಲ್ಲಿ ನೋಡಿ, ನೀವು ವಿಗ್ರಹನ ಪ್ರತಿಷ್ಠಾಪನೆ ಇಟ್ಟು ಆ ವಿಗ್ರಹಗಳು ನೀವು ಕೆತ್ತನೆ ಮಾಡಿ ಆ ಕಲ್ಲಲ್ಲಿ ಗೀಚಿ ಆ ಬಿಂಬ ಇಡ್ತಾರೆ, ಆ ಬಿಂಬ ಇಟ್ಟು ಅಲ್ಲಿ ದುಷ್ಟ ಶಕ್ತಿಗಳು ಅಂತ ಇರುತ್ತೆ ಆಕ್ಸಿಡೆಂಟ್ಗಳಾಗ ಜಾಗದಲ್ಲಿ ಮಾತ್ರ ಆ ರೀತಿ ಬಿಂಬಗಳು ಇರ್ತಕ್ಕಂಥ, ಅಲ್ಲಿ ಹೆಂಗೆ ಬಂತು ಶಕ್ತಿ ಅಂತ ನೀವು ಕೇಳೋ ಪ್ರಶ್ನೆ. ಚಕ್ರಗಳಿಲ್ದಿರೆ ಯಾಕೆ ಬರುತ್ತೆ ಹೌದು ಪ್ರಶ್ನೆ. ಅಲ್ಲಿ ಇರ್ತಕ್ಕಂಥ ಮರ ಏನಿದೆ ಗಮನಿಸಿ ಸೂಕ್ಷ್ಮವಾಗಿ. ಅರಳಿ ಮರಗಳು, ಅಶ್ವತ್ ಮರಗಳು, ಅಶ್ವತ್ಥ ಮರಗಳು, ಅರಳಿ ಮರ ಇಡ್ತಾರೆ, ಅರಳಿ ಮರ ಇರುತ್ತೆ, ನಂತರ ಸಂಪಿಗೆ ಮರ ಇರುತ್ತೆ, ಬನಿ ಮರ ಇರುತ್ತೆ, ಇಲ್ಲಾಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ನಾವು ವೃಕ್ಷಗಳು ಅಂತ ಏನು ಹೇಳ್ತೀರಿ ಆ ರೀತಿ ಒಂದು ಯಾವುದಕ್ಕೂ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಮರ ಇರುತ್ತೆ ಅಲ್ಲಿ. ಆ ಮರಕ್ಕೆ ಜೀವಕಳೆ ತುಂಬ ಅಂಥದ್ದು ಈ ಪುರೋಹಿತರುಗಳು ಮಾಡಿರ್ತಾರೆ. ಹೇಗೆ? ಓಕೆ, ಅಲ್ಲಿ ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ದು, ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ದು ಅಲ್ಲಿ ಒಂದು ಕೆಲವೊಂದು ವಿಧಾನಗಳಲ್ಲಿ ಕಟ್ಟುಗಳು ಹೊಡಿತಿರ್ತಕ್ಕಂಥದ್ದು, ಮತ್ತು ಬೂತುಕುಂಬಳಕಾಯಿ ಇಳಿ ತೆಗೆದು ಆ ದುಷ್ಟಶಕ್ತಿ ಏನಿರುತ್ತೋ. ಇವತ್ತು ನಾವೇನು ಮಾಡಿದ್ವಿ, ಒಂದು ಆವಾಗಲೇ ನಿಮಗೆ ಹೇಳಿದ್ರಿ ಆ ಕೆಟ್ಕಿಗೆ ಸಂಬಂಧಪಟ್ಟಿದ್ದು ಅಲ್ಲಿ ತೆಗೆದು ಬಿಸಾಕಿದಾಗ ಅದು ಸರಿ ಹೋಗುತ್ತೆ. ಹೌದು, ಆ ದುಷ್ಟಶಕ್ತಿಗೆ ಏನು ಬೇಕು, ಯಾಕೆ ಆಹುತಿ ತೊಗೊಳ್ತಿದೆ, ಒಂದು ಗ್ರಾಮಸ್ಥರೆಲ್ಲ ಸೇರಿ ಮಾಡತಕ್ಕಂಥ ಅದು ಒಂದು ಪೂಜೆ ಪ್ರಯೋಗಗಳು, ಒಂದು ಪ್ರತಿಷ್ಠಾಪನೆ ಅಂತ ದೇವರು ಮಾಡೋಂಥದ್ದು. ಅದು ಏನು ಮಾಡ್ತಾನೆ, ಒಂದು ಪುರೋಹಿತ ಅಥವಾ ಯಾರೋ ಒಬ್ಬ ಹೋಗಿ ಒಬ್ಬ ವಿದ್ಯಾವಂತ ಹೋಗಿ ಇರಲಿ, ಅದನ್ನು ಸರಿ ಮಾಡಿ ಅವಳಿಗೆ ಏನು ಬೇಕೋ ಆಹುತಿನ ಕೊಟ್ಬಿಡ್ತಾರೆ. ದುಷ್ಟಶಕ್ತಿ ಏನಿರುತ್ತೋ ಅದನ್ನು ತೊಲಗಿಸ್ತಾರೆ, ಅದು ಒಂದು ನೆಪವಾಗಿ ಒಂದು ಬಿಂಬ ನೀಡ್ತಾರೆ, ಎಚ್ಚೆತ್ಕೊಬೇಕು ಅಂತ. ಅದರಿಂದ ಈ ಕೂಡ ವಿಜ್ಞಾನವು ಕೂಡ ಇದೆ, ನಮ್ಮ ಹಿರಿಯರು ಪೂರ್ವಜರು ಟ್ಯಾಕ್ ಮಾಡ್ತಿರೋ ಅಂತ ಆ ವಿಜ್ಞಾನ ಕೂಡ ಇದೆ, ಅದನ್ನು ವಿಜ್ಞಾನನೂ ಕೂಡ ಕಿಂಚಿತ್ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಫಸ್ಟ್ ಇದನ್ನು ತಿಳಿಸ್ಬಿಡ್ತೀವಿ ದೈವ ವಿಚಾರದಲ್ಲಿ. ಆ ಹರಳಿ ಮರತಕ್ಕ ಹರಿಮರಳ ಆಗ್ಬೋದು ಅಥವಾ ಬೇವಿನ ಮರ ಆಗ್ಬೋದು, ಸಂಪಿಗೆ ಮರ ಆಗ್ಬೋದು, ನಾವು ವೃಕ್ಷಗಳು ಅಂತ ಏನು ಕರಿತೀವೋ ಅದೊಂದು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲಿ, ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ದುಷ್ಟಶಕ್ತಿಗಳು ಈ ನವಗ್ರಹ ಪೂಜೆ ಅವೆಲ್ಲ ಏನು ಮಾಡಿ ಶಾಂತಿ ಮಾಡಿರ್ತಾರೋ ಆ ದುಷ್ಟಶಕ್ತಿ ಆ ಜಾಗ ಬಿಟ್ಟು ತೊಲಗೊಟ್ಟೋಗಿರುತ್ತೆ. ಅವು ನಮ್ಮ ನಂಬಿಕೆಗಳು, ನಮ್ಮ ನಂಬಿಕೆ ಅದು, ನಂಬದೇ ನಂಬಿ ಬಿಟ್ಟರೆ ಬಿಡಿ ಅನಾಹುತ ಆಗೋದು ಸ್ಟಾಪ್ ಆಯ್ತು. ಹೌದು, ಅದಕ್ಕೆ ಚಕ್ರಸ್ಥಾಪನೆ ಆಗಿರಲ್ಲ. ಚಕ್ರಸ್ಥಾಪನೆ ಆಗಿರೋ ವಿಗ್ರಹಗಳಿಗೆ ನೀವು ಪೂಜೆ ಮಾಡಿದಿಲ್ಲ ಅಂದರೆ ಮತ್ತೆ ಅದು ಎಬ್ಬರ್ಸ್ಕೊಂಬಂದು ಚಕ್ರ ಪೂಜೆ ಮಾಡಿಸುತ್ತೆ, ಒಂದು ದಿವಸ ಪೂಜೆ ನಿಲ್ಸೋದಕ್ಕೆ ಬಿಡೋದಿಲ್ಲ. ಒಂದು ದಿವಸ ನಿಂತರೂ ಕೂಡ ಮಾರನೇ ದಿವಸ ಯಾರೋ ಒಂದು ಯಾರೋ ಒಂದು ಕಾರಣದಿಂದ ಹೋಗೋದಾದರೂ ಪೂಜೆ ಮಾಡ್ತಾರೆ ಆಗುತ್ತೆ. ಬಟ್ ಅಲ್ಲಿ ಪೂಜೆಗಳು ಯಾವಾಗಲೂ ಒಂದು ಹಬ್ಬ ಅಂದಾಗ ನಾವು ಯಾವಾಗಲೂ ನೀವು ಒಬ್ಬಟ್ಟು ಮಾಡಲ್ಲ ಮನೆಯಲ್ಲಿ, ಮನೆಯಲ್ಲಿ ಮಾಡಲ್ಲ. ಹಾಗಾಗಿ ಶ್ರೀರಾಮಯ್ಯ ಬಂದ ಕೂಡಲೇ ಎಲ್ಲ ಆಂಜನೇಯ ದೇವಸ್ಥಾನ ನೆನಪು ಬರುತ್ತೆ ನಮಗೆ. ಹೌದು, ಆ ರೀತಿ ಹೋಗಿ ಒಂದು ವರ್ಷಕ್ಕೊಂದ್ಸಲಿ ಮಾಡ್ತಾರಷ್ಟೇ. ಹೌದು, ಪ್ರತಿನಿತ್ಯ ಯಾವ್ದು ಪೂಜೆ ನಡೀತಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಳ್ಳೆ ಶಕ್ತಿ ಇರುತ್ತೆ ಅಂತ ಆವಾಗಲೇ ಹಿಂದಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳಿದ್ರಿ, 7 ದೇವಸ್ಥಾನದ್ದು ಚೆನ್ನಾಗಿ ಪೂಜೆ ನಡೀತಕ್ಕಂಥ ದೇವಸ್ಥಾನದ್ದು ಮಾತ್ರ ಅಂಜನ ತೊಗೊಂಬರ್ಬೇಕು. ಹೌದು,
ಅದರದೊಂದು ಶಕ್ತಿ ಇದ್ದಾಗ ಮಾತ್ರ ಇದು ಬರೀ ಬಿಂಬವಾಗಿರುತ್ತೆ ಏನಪ್ಪ ದೇವರನ್ನು ಬಿಂಬ ಅಂತ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು ಈ ರೀತಿ ನಮ್ಮ ಸತ್ಯ ಕಥೆಗಳನ್ನ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಅಲ್ಲಿರೋ ಮರಕ್ಕೆ ಒಂದು ಶಕ್ತಿ ತುಂಬ ಅಂತಂದು ಮಾಡಿರ್ತಾರೆ ಹಳ್ಳಿ ಮರ ಅಥವಾ ಬೇವಿನ ಏನೋ ಒಂದು ವೃಕ್ಷ ಹುಟ್ಟಿರ್ತಾರೋ ಆ ವಾತಾವರಣ ಚೇಂಜ್ ಮಾಡುತ್ತೆ ಅಲ್ಲಿರೋ ದುಷ್ಟ ಶಕ್ತಿನ ತೊಲಗಿಸಿ ಹೊರಟೋಗುತ್ತೆ ನಂತರ ಇದರಲ್ಲಿ ಇದರಿಂದ ಕೂಡ ವಿಜ್ಞಾನ ಇದೆ ನಮ್ಮ ಪೂರ್ವಜರು ಏನೇ ಮಾಡಿದ್ರು ಕೂಡ ಒಂದು ವಿಜ್ಞಾನ ಹಳಗಿರುತ್ತೆ ಅದರಲ್ಲಿ ದೊಡ್ಡದಾಗಿ ಫಂಕ್ಷನ್ ಮಾಡ್ತಾರೆ ಅಲ್ಲಿ ಪ್ರತಿಷ್ಠಾಪನೆ ಮೈಕುಗಳೆಲ್ಲ ಒಂದು 700 ಹತ್ತೂರು ಎಲ್ಲ ಕಡೆನೂ ಕೇಳಿಸ್ತಾ ಇರುತ್ತೆ ಮೈಕ್ಗಳು ಹಾಕಿ ಅನೌನ್ಸ್ ಮಾಡ್ತಾರೆ ಆ ಜಾಗ ಆಕ್ಸಿಡೆಂಟ್ ಆಗೋಂಥ ಜಾಗವನ್ನು ಕೇಳಿಸ್ತಾ ಇರುತ್ತೆ ಆ ಜಾಗಕ್ಕೆ ನಿಮಗೆ ಅಲ್ಲಿ ದೇವರು ಪ್ರತಿಷ್ಠಾಪನೆ ಆಗಿದೆ ಎಲ್ಲರೂ ತಲೆಯಲ್ಲೂ ಹೋಗಿರುತ್ತೆ ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಹೌದು ಸಾಯ್ತಾಯಿದ್ರು ಈ ಥರ ಅನಾಹುತಗಳಾಗ್ತಿತ್ತು ನಿಮ್ಗೆ ಈ ದಾರಿಲಿ ಹೋಗ್ತಿದ್ದಂಗೆ ಕೂಡ ಅಲ್ಲಿ ಒಂದು ಎಚ್ಚೆತ್ಕೊಂತೀರ ಅವೇರ್ನೆಸ್ ಆ ಜಾಗ ಡೇಂಜರಸ್ ಹುಷಾರಾಗಿ ಹೋಗ್ಬೇಕು ನಾವು ಅಂತ ತುಂಬ ಒಂದು ಎಚ್ಚರಿಕೆ ಕೊಟ್ಟಾಗ ನೀವು ವಾಹನ ಗಾಡಿ ಏನಿರ್ತೋ ಸ್ಲೋ ಮಾಡೋಂಥದ್ದು ತುಂಬ ಒಂದು ಎಲ್ಲ ಕಡೆ ಸುತ್ತು ಕಣ್ಣುಗಳು ಇಟ್ಕೊಂಡು ಓಡಿಸ್ತಾರೆ ಕೇರ್ಫುಲ್ ಆಗಿ ಓಡಿಸಿದಾಗ ಆಕ್ಸಿಡೆಂಟ್ ಆಗೋಂಥದ್ದು ತಪ್ಪು ಆಗುತ್ತೆ ಆ ಒಂದು ಉದ್ದೇಶದ್ದು ಪೂರ್ವಿಕರದು ಮತ್ತೆ ಇಂದಿನ ದೈವ ಅಂಶ ಹೀಗಿರುತ್ತೆ ಹೊರತು ಬೇರೆ ಅಲ್ಲಿ ನೀವು ಹೇಳಿದ್ರಿ ಅದಕ್ಕೇನು ಇಲ್ಲ ಯಾಕೆ ಆಯ್ತು ಇದೇ ಕಾರಣ ಅದಕ್ಕೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಸೂಪರ್ ಗೋಲ್ ಇದೊಂದು ತುಂಬ ಯಾಕಂದ್ರೆ ಇವೆಲ್ಲ ಕನ್ಫ್ಯೂಸ್ ಇರುತ್ತೆ ಯಾಕಂದ್ರೆ ಒಂದು ಹೆಂಗಂದ್ರೆ ಕೆತ್ತನೆ ಮಾಡಿರ್ತಾರೆ ಯಾಕಂದ್ರೆ ಎಲ್ಲ ಮಾಡಿರ್ತಕ್ಕಂಥದ್ದು ಒಂದು ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಒಂದು ನಮ್ಮ ದೇವರುಗಳಿಗೆ ಅವಮಾನ ಮಾಡ್ತಾರೆ ಅಲ್ವಾ ಮಾಡಿದ್ರೆ ನೀಟಾಗಿ ಮಾಡಬೇಕು ಮಾಡಿದ್ರೆ ಶಿಲ್ಪಿ ಶಾಸ್ತ್ರ ಪ್ರಯೋಗ ಗುರು ಇಲ್ಲದೆ ಕುಳ್ಳು ವಿದ್ಯೆ ಅಂತ ಹೇಳ್ತಾನೆ ಕುಳ್ಳ ಕಣ್ಣಿಲ್ದಿದ್ ವಿದ್ಯೆ ಅದು ಗುರು ಇಲ್ಲದ ವಿದ್ಯೆ ಗುರು ಹತ್ರ ಹೋಗಿ ಕಲ್ತ್ಕೊಂಡು ಮಾಡಿದಾಗ ಈ ರೀತಿ ಕೆಲಸಗಳು ಮಾಡೋದಿಲ್ಲ ಗುರು ಹತ್ರ ಹೋಗಿ ಕಲ್ತು ಮಾಡಿ ಬೇಕಾಬಿಟ್ಟು ಮಾಡಿ ಯಾವುದಂದೇ ಹಂಗೆ ಮಾಡ್ಕೊಂಡು ಇಡೋದು ಸಂಪೂರ್ಣ ನಮ್ಮ ಹಿಂದೂ ಸಂಪ್ರದಾಯಕ್ಕೂ ತಪ್ಪು ಮತ್ತು ಆ ದೇವರುಗಳು ಕೂಡ ಅವಮಾನ ಆಗುತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಆ ರೀತಿ ತಪ್ಪುಗಳನ್ನ ಮಾಡೋಕೆ ಹೋಗಬೇಡಿ ಅಭ್ಯಾಸ ಮಾಡಿ ಬೇಕಾದರೆ ಶಿಲ್ಪಿ ಶಾಸ್ತ್ರಗಳನ್ನ ತಿಳ್ಕೊಂಡು ಆ ರೀತಿ ಮಾಡೋಂಥದ್ದು ಯಾಕಂದರೆ ನಾವುಗಳೇ ಇವತ್ತು ನಾವು ಅದಕ್ಕೆ ಗೌರವ ಕೊಟ್ಟಿಲ್ಲ ಅಂದರೆ ಇತರೆಯವರು ಏನು ಗೌರವ ಕೊಡ್ತಾರೆ ಹೌದು ಹೌದು ಅದಕ್ಕೋಸ್ಕರ ನಾವುಗಳು ಎಲ್ಲ ಎಚ್ಚೆತ್ಕೊಂಡು ನಾವುಗಳಿಗೆ ಗೌರವ ಕೊಡಬೇಕಂತ ಕೇಳ್ಕೊತೀವಿ ಆಮೇಲೆ ಗುರುಗಳೀಗ ಕೆಲವೊಂದು ಯಾವುದೇ ಶಿವಂದೊಂದು ದೇವಸ್ಥಾನ ಲಿಂಗ ಪ್ರತಿಷ್ಠಾಪನೆ ಮಾಡಿರುವಂಥ ಶಿವಂದೊಂದು ದೇವಸ್ಥಾನಕ್ಕೆ ಹೋದರೆ ಅದರ ಆಪೋಸಿಟ್ ಮುಂದೆ ಒಂದು ಬಸವಣ್ಣನದು ಒಂದು ನಂದೀಶ್ವರ ಇರುತ್ತೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ದೇವಸ್ಥಾನಗಳನ್ನ ನಾನು ನೋಡಿರೋದು ಬಸವಣ್ಣನ ದೇವಸ್ಥಾನಗಳು ಅಲ್ಲಿ ಶಿವಂದು ಏನು ಒಂದು ಸಣ್ಣದು ಏನೂ ಇರೋದಿಲ್ಲ ಕಂಪ್ಲೀಟ್ ಬಸವಣ್ಣ ಸಿಂಗಲ್ ಬಸವಣ್ಣನ ದೇವಸ್ಥಾನಗಳು ಇರ್ತವೆ ನನಗೆ ಇದೊಂದು ದೊಡ್ಡ ಕನ್ಫ್ಯೂಸ್ ಇದೆ ಇದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ ಖಂಡಿತವಾಗಿ ಸೊ ನಮಸ್ಕಾರ ಸಣ್ಣ ಬ್ರೇಕ್ ತಗೋಣ ಸೊ ವೀಕ್ಷಿದ್ರೆ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ಒಂದಷ್ಟು ತುಂಬ ಕನ್ಫ್ಯೂಸ್ ಇದೆ ಅದು ನಿಮ್ಮಲ್ಲೂ ಇರ್ಬೋದು ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಗುರುಗಳ ಜೊತೆ ಮಾತಾಡ್ತೀನಿ ವೀಕ್ಷಿದ್ರೆ ನಮಸ್ಕಾರ ನಮಸ್ತೆ